ಹಾವಳಿ ಮತ್ತೆ ಹೆಚ್ಚಾಗ್ತಾ ಇದೆ. ಎಚ್ಚರ ವಹಿಸಬೇಕಾದಂತಹ ವಿಚಾರ ಇದು. ಯಾಕಂದ್ರೆ 6ಕ್ಕೂ ಅಧಿಕ ಅಂಗಡಿಗಳ ಬಾಗಿಲು ಒಡೆದು ಕಳ್ಳರು ನುಗ್ಗಿ ತಮ್ಮ ಕೈ ಚಳಕವನ್ನ ತೋರಿಸಿದ್ದಾರೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ಬರ್ತಾ ಇದೆ ನೋಡಿ. ಕಾಲೋನಿಯ ಅಂಗಡಿಗಳಲ್ಲಿ ಸರಣಿ ಕಳ್ಳತನ ನಡೆಸಿದ್ದಾರೆ. ಕಳ್ಳರು 6ಕ್ಕೂ ಅಧಿಕ ಅಂಗಡಿಗಳ ಬೀಗವನ್ನ ಒಡೆದು ತಡರಾತ್ರಿ ಸರಣಿ ಕಳ್ಳತನ ನಡೆಸಿದ್ದಾರೆ. ಕೋಲಾರ ಪೊಲೀಸ್ ಠಾಣೆ ವ್ಯಾಪ್ತಿಯ ಇರಕಸಂದ್ರ ಕಾಲೋನಿಯಲ್ಲಿ ಈ ಘಟನೆ ನಡೆದಿರುತ್ತೆ. ಕೋಟಗೆರೆ ತಾಲೂಕಿನ ಕೋಲಾರ ಠಾಣೆ ವ್ಯಾಪ್ತಿಯಲ್ಲಿ ತಡರಾತ್ರಿ ಕಳ್ಳರು ತಮ್ಮ ಕೈ ಚಳಕವನ್ನ ತೋರಿಸಿದ್ದಾರೆ. ರಾಜ್ಯ ಹೆದ್ದಾರಿ ಬದಿಯ 6 ಅಂಗಡಿಗಳ ಬೀಗವನ್ನ ಮುರಿದಿದ್ದಾರೆ. ಖತರ್ನಾಕ್ ಕಳ್ಳರು 3 ತಿಂಗಳಿಗೊಮ್ಮೆ ರಾಜ್ಯ ಹೆದ್ದಾರಿಯ ಅಂಗಡಿಗಳಲ್ಲಿ ಸರಣಿ ಕಳ್ಳತನ ಆಗ್ತಾನೆ ಇರುತ್ತೆ. ಸರಣಿ ಕಳ್ಳತನದಿಂದ ಬೆಚ್ಚಿ ಬಿದ್ದಂತಹ ಕಾಲೋನಿಯ ಗ್ರಾಮಸ್ಥರು, ಶಿವಶಕ್ತಿ ಸೌಹಾರ್ದ ಬ್ಯಾಂಕ್ ಹಾಗೆ SVS ಬೇಕರಿ ಸೇರಿದಂತೆ 6ಕ್ಕೂ ಹೆಚ್ಚು ಅಂಗಡಿಗಳಿಗೆ ಕಳ್ಳರು ನುಗ್ಗಿ ತಮ್ಮ ಕೈ ಚಳಕವನ್ನ ತೋರಿಸಿದ್ದಾರೆ. ಸರಣಿ ಕಳ್ಳತನ ತಡೆಯುವಲ್ಲಿ ಕೋಲಾರ ಪೊಲೀಸರು ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ. ಯಾಕಂದ್ರೆ 6 ತಿಂಗಳಿಗೊಮ್ಮೆ ಈ ಕಳ್ಳತನ ಪ್ರಕರಣಗಳು ನಡೀತಾನೆ ಇರ್ತವೆ, ಅಲ್ಲಲ್ಲಿ ನಡೀತಾ ಇರ್ತವೆ. ಒಂದ್ಸಲ ಬ್ಯಾಂಕ್ ಆಗಿರುತ್ತೆ, ಮತ್ತೊಂದ್ಸಲ ಅಂಗಡಿಗಳಾಗಿರುತ್ತೆ, ಮತ್ತೊಂದ್ಸಲ ಮನೆಗಳ ಕಳ್ಳತನ ಆಗಿರುತ್ತೆ. ಆದ್ರೆ ಕೋಲಾರ ವ್ಯಾಪ್ತಿಗೆ ಬರುವಂತಹ ಪೊಲೀಸ್ ಠಾಣೆ ಏನಿದೆ ವಿಫಲ ಆಗ್ತಾ ಇದೆ. ಕಳ್ಳರನ್ನ ಹಿಡಿಯುವಲ್ಲಿ ವಿಫಲವಾಗ್ತಾ ಇದ್ದಾರೆ ಅಂತ ಈ ಗ್ರಾಮಸ್ಥರಿಂದ ಒಂದು ಕಡೆಯಿಂದ ದೂರು ಕೇಳ್ತಾ ಇದೀವಿ. ಹಾಗೆ 6 ಅಂಗಡಿಗಳಿಂದ 10,000ಕ್ಕೂ ಹೆಚ್ಚು ನಗದು ಹಾಗೆ ದುಬಾರಿ ವಸ್ತುಗಳನ್ನ ಇಲ್ಲಿ ಕಳ್ಳತನ ಮಾಡಿದ್ದಾರೆ. ಸ್ಥಳಕ್ಕೆ ಕೋಟಗೆರೆ ತಾಲೂಕಿನ ಕೋಲಾರ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದಾರಂತೆ. ಸರಣಿ ಕಳ್ಳತನ ತಡೆಯುವಲ್ಲಿ ಪೊಲೀಸರು ಯಾಕೆ ವಿಫಲವಾಗ್ತಾ ಇದ್ದಾರೆ? ಯಾಕಂದ್ರೆ ಇದು ಪೊಲೀಸರು ನಿಗಾ ವಹಿಸಬೇಕಾದಂತಹ ಕೆಲಸ ಇದು. ಯಾಕಂದ್ರೆ ಒಂದೆರಡೆರಡು ತಿಂಗಳಿಗೊಮ್ಮೆ ಇಲ್ಲಂದ್ರೆ 6 ತಿಂಗಳಿಗೊಂದ್ಸಲ ಈ ರೀತಿ ಕಳ್ಳತನ ನಡೆದ್ರೆ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ, ತಮ್ಮ ಕಾರ್ಯ ನಿರ್ವಹಿಸ್ತಾ ಇದ್ದಾರಾ ಇಲ್ವಾ ಅನ್ನೋದು ಕೂಡ ಮತ್ತೊಂದು ಕಡೆಗೆ ದೂರನ್ನ ಕೇಳ್ತಾ ಇದೀವಿ. ಈ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಪೊಲೀಸರಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಇಲ್ಲಿ ನಡೀತಾ ಇದಾವೆ. ಅಂದ್ರೆ ಕಳ್ಳತನ ಪ್ರಕರಣಗಳು ಜಾಸ್ತಿ ಬೆಳಕಿಗೆ ಬರ್ತಾ ಇದಾವೆ. ಇದಕ್ಕೆ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಬೇಕು, ಕಳ್ಳರನ್ನ ಹಿಡಿಯುವಂತಹ ಕೆಲಸ ಆಗ್ಬೇಕು ಅಂತ ಒಂದು ಕಡೆಯಿಂದ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ. ಶಿವಶಕ್ತಿ ಬ್ಯಾಂಕ್ ಅಂತ ನಮ್ದು, ನಾವು ಬೆಳಿಗ್ಗೆ ಮಲಗಿದ್ರೆ 6 ಗಂಟೆಗೆ ಯಾರು ಫೋನ್ ಮಾಡಿದ್ರು ಬೀಗ ಎಲ್ಲ ಹೊಡೆದಿದ್ದಾರೆ ಅಂತೇಳಿ. ಸರಿ, ಬಂದ್ವಿ, ಬೀಗ ಎಲ್ಲ ಲಾಕ್ ಎಲ್ಲ ಕಿತ್ತಾಕ್ಬಿಟ್ಟು 6ಕ್ಕೊಂದು ತಗೊಂಡು ಎದ್ವಿ. ಈಗೆಲ್ಲ ಸರಿ ನೋಡಿದ್ರೆ ಒಳಗಡೆ ಒಂದು 300 ರೂಪಾಯಿ ಕಾಸಿತ್ತು. ಕಾಸು ತಗೊಂಡು ಕೀ ಬಂಚು ಎಲ್ಲ ತಗೊಂಡು ಎಲ್ಲ ಒಯ್ದು ಇದೆಲ್ಲ ಡೋರ್ ಎಲ್ಲ ಬಿಚ್ಚಾಕಿದ್ದಾರೆ ಸರ್. ಈ ಥರ ಒಂದು 5-6 ಗಂಟೆ ಎಲ್ಲ ಬೀಗ ಹೊಡೆದ್ಬಿಟ್ಟು ಎಲ್ಲ ಇದು ಮಾಡಿದ್ದಾರೆ. ಇಷ್ಟೊಂದ ಕಾಲದಲ್ಲಿ ಬಸವರಾಜ್ ಅವ್ರಿಗೆ ಇದು ಆರೆಕೋಲ್ ಎಲ್ಲ ಇಲ್ಲೇ ಇದಾವ? ಆರೆಕೋಲಾಗೆ ಆರೆಕೋಲ್ ಇಲ್ಲೇ ಬೀಗ ಪಕ್ಕದ ಇದ್ರ ಗಿಡದಲ್ಲಿ ಶೋ ಇದ್ದಾರೆ. ಆರೆಕೋಲ್ SP ಎಲ್ಲ ಇತರ ಎಲ್ಲ ದಂಗೆ ಮಾಡಿದ್ದಾರೆ ಸರ್. ಎಲ್ಲ ಇಲ್ಲಿಗೆ ಪೊಲೀಸ್ನವ್ರು ಬಂದಿದ್ರ? ಪೊಲೀಸ್ನವ್ರು ಬಂದು ಇಲ್ಲಿ ಎಲ್ಲ ಎನ್ಕ್ವೈರಿ ಮಾಡಿ ಎಲ್ಲ ನೋಡಿದ್ರು ಸರ್. ನೋಡಿ ಎಲ್ಲ ಮಾಜರ್ ಮಾಡಿದ್ರು ಎಲ್ಲ ಏನ್ ಮಾಡಿ ಹೋಗಿದ್ದಾರೆ. 6ಕ್ಕೂ ಹೆಚ್ಚು ಅಂಗಡಿಗಳ ಕಳ್ಳತನ ಇಲ್ಲಿ ನಡೆದಿದೆ. ಶಿವಶಕ್ತಿ ಸೌಹಾರ್ದ ಪತ್ತಿನ ಬ್ಯಾಂಕ್, SVS ಬೇಕರಿ ಸೇರಿದಂತೆ 6 ಅಂಗಡಿಗಳು ಇಲ್ಲಿ ಕಳ್ಳತನ ಆಗಿದೆ ಅಂತ ಹೇಳ್ಬೋದು. ಈ ಕುರಿತಂತೆ ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮೂರ್ತಿ, ಈಗಾಗಲೇ ಇದೇನು ಇರಕಸಂದ್ರ ಕಾಲೋನಿಯಲ್ಲಿ ಕಳ್ಳತನ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇದಾವೆ, ಎಷ್ಟು ಅಂಗಡಿಗಳ ಕಳ್ಳತನ ಆಗಿದೆ? ಹೌದು ಸ್ಮಿತಾ, ಇದು ಕೊಡಗೆ ತಾಲೂಕಿನ ಇರಕಸಂದ್ರ ಕಾಲೋನಿ ಗ್ರಾಮದಲ್ಲಿ ನಡೆದಿರುವಂತ ತಡರಾತ್ರಿ ನಡೆದಿರುವಂತ ಒಂದು ಸರಣಿ ಕಳ್ಳತನ ಆಗಿದೆ. ಈ ಗ್ರಾಮದಲ್ಲಿ ಇರಕಸಂದ್ರ ಗ್ರಾಮದಲ್ಲಿ
ಆರು ಅಂಗಡಿ ಕಳ್ತನ ಆಗಿದೆ, ತಡರಾತ್ರಿ ಆರು ಅಂಗಡಿ ಕಳ್ತನ ಆಗಿದೆ. ಈ ಗ್ರಾಮ ಕೋಲಾರ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುತ್ತೆ. ಕೋಲಾರ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರೋದ್ರಿಂದ ಅಲ್ಲಿ ಪೊಲೀಸ್ ವೈಫಲ್ಯ ಕೂಡ ಎದ್ಕಾಣ್ತಿದೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ ಸುಮಾರು 15 ರೈತರು ಕೊಳವೆ ಬಾವಿಗೋದ ಕೇಬಲ್ ಕಳ್ತನ ಆಗಿತ್ತು. ಅವಾಗಲೂ ಕೂಡ ನಮ್ಮ ಮಾಧ್ಯಮದಲ್ಲಿ ಸ್ಥಿತಿ ಬಿತ್ತರಾಗಿತ್ತು. ಅಲ್ಲ, ಪೊಲೀಸರು ಯಾಕೆ ಇಲ್ಲಿ ನಿಗಾ ವಹಿಸ್ತಿಲ್ಲ ಅನ್ನೋದು ಏನಾದ್ರೂ ಲಭ್ಯವಾಗಿದೆಯಾ ಮಾಹಿತಿ? ನಿಜವೂ ಅದೇ ಒಂದು ಯಕ್ಷ ಪ್ರಶ್ನೆ. ಇಲ್ಲಿ 3 ತಿಂಗಳಿಗೆ 2 ತಿಂಗಳಿಗೆ ಒಮ್ಮೆ ಸರಣಿ ಕಳ್ತನಗಳು ಆಗ್ತಿದೆ. ಮತ್ತೆ ಸಿಸಿಟಿವಿ ಕರೆಕ್ಟ್ ಆಗಿ ಸಿಸಿಟಿವಿ ಹಾಕೋದ್ರಲ್ಲಿ ಕೂಡ ವಿಫಲ ಆಗಿದ್ದಾರೆ. ಅಲ್ಲೇ ಗ್ರಾಮ ಪಂಚಾಯತಿ ಆಗಿ, ಸ್ಥಳೀಯ ಗ್ರಾಮ ಪಂಚಾಯತಿ ಆಗಿರ್ಬೋದು, ಮತ್ತೆ ಅಂಗಡಿಗಳಿಗೆ ಪೊಲೀಸ್ ಇಲಾಖೆಯಿಂದ ಅರಿವು ಮೂಡಿಸೋದಾಗಿರ್ಬೋದು, ಎಲ್ಲಾ ಕೂಡ ವಿಫಲ ಆಗಿರೋದ್ರೆ ಈ ಸರಣಿ ಕಳ್ಳತನ ಹೆಚ್ಚಾಗೋದಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಸ್ಮಿತಾ, ಪೊಲೀಸ್ ಬೀಟ್ ಅವ್ರು ಯಾರು ಬರಲ್ವಾ ಈ ವಿಚಾರ ತಿಳಿತಾ ಇದ್ದಾಗೆ? ಪೊಲೀಸರು ಹಗ್ಗೊತ್ತು ಮಾತ್ರ ಈ ಕಡೆ ಬರ್ತಾರನ್ನೋ ಮಾಹಿತಿ ಇದೆ. ರಾತ್ರಿ ಹೊತ್ತು ತಡರಾತ್ರಿ ವೇಳೆ ಪೊಲೀಸರು ಇರೋದಿಲ್ಲ ಅನ್ನೋದು ಕೂಡ ಮಾಹಿತಿ ಇದೆ. ಪೊಲೀಸ್ ಇಲಾಖೆ ಮಾನ್ಯ ಎಸ್ ಪಿ ಸಾಹೇಬ್ರು ವಿಶೇಷವಾಗಿ ಗಮನ ಹರಿಸಿ ಆ ಒಂದು ಗ್ರಾಮ ರಾಜ್ಯ ಹೆದ್ದಾರಿ ಹಾದೋಗೋದ್ರಿಂದ ಆ ಗ್ರಾಮದಲ್ಲಿ ಅತಿ ಹೆಚ್ಚಿನ ಅಕ್ಕಪಕ್ಕ ಇರಕ್ಷಣದ ಸ್ಥಳದಂತೆ ಅಕ್ಕಪಕ್ಕ ಗ್ರಾಮದಲ್ಲೂ ಕೂಡ ಹೆಚ್ಚು ಹೆಚ್ಚಿನ ಕಳ್ತನ ಆಗ್ತಿರೋದು ಇದನ್ನೇ ಕಂಡು ಬರ್ತಾ ಇದೆ. ಇದನ್ನ ತಡೆಯುವಲ್ಲಿ ಪೊಲೀಸ್ ಇಲಾಖೆ ಕೂಡ ವಿಫಲ ಆಗಿದೆ. ಕಾರಣ ಈ ಸಿಸಿಟಿವಿ ಇಲ್ದಿರೋದ್ರೆ ದೊಡ್ಡ ಸಮಸ್ಯೆ. ಸಿಸಿಟಿವಿ ಇಲ್ಲ ಅಂತ ಬಿಟ್ಟು ಹೇಳ್ತಾ ಇದಾರೆ. ಎಲ್ಲೂ ಕೂಡ ಆ ಮಟ್ಟಿಗೆ ಸಿಸಿಟಿವಿ ಅಂಗಡಿಗಳಾಗಲಿ ಬೇರೆ ಬ್ಯಾಂಕ್ ಒಳಗಾಗ್ಲಿ, ಅಲ್ಲಿ ವಿಶೇಷವಾಗಿ ಬ್ಯಾಂಕ್ ಇದೆ, ಸರಿಯಾಗಿ ಇದ್ರು ಕೂಡ ಕಾರ್ಯನಿರ್ವಹಿಸುತ್ತಿಲ್ಲ. ಇದನ್ನ ಅರಿವು ಮೂಡಿಸೋದ್ರಲ್ಲಿ ಪೊಲೀಸ್ ಇಲಾಖೆ ಕೂಡ ವಿಫಲ ಆಗಿದೆ ಅಂತ ಹೇಳ್ಬಿಟ್ಟು ಸ್ಥಳೀಯರು ಹೇಳ್ತಾ ಇದಾರೆ. ಅಲ್ಲ, ಈ ವಿಚಾರ ತಿಳಿದಂಗೆ ಪೊಲೀಸರು ಬಂದಿದ್ರ ಭೇಟಿ ನೀಡಲಿಕ್ಕೆ? ಹೌದು, ಪೊಲೀಸರು ಬಂದಿದ್ದಾರೆ, ಭೇಟಿ ನೀಡಿದ್ದಾರೆ. ಭೇಟಿ ನೀಡ್ಬಿಟ್ಟು ಮಾಹಿತಿ ತಗೊಂಡೋಗಿದ್ದಾರೆ. ಕಂಪ್ಲೇಂಟ್ ದೂರು ಅಂದ್ರೆ ಸಣ್ಣ ಪುಟ್ಟ ಕಳ್ತನ ಆದಾಗ ದೂರು ಕೊಡೋದ್ರಲ್ಲಿ ಸಾರ್ವಜನಿಕರು ಕೂಡ ಹಿಂದೇಟ್ ಹಾಕ್ತಾರೆ. ಪೊಲೀಸರು ಪರೀಕ್ಷೆ ಮಾಡ್ತೀವಿ ಬಿಡಿ, ನೋಡ್ತೀವಿ ಬಿಡಿ ಅಂತ ಬಿಟ್ಟು ಹೇಳ್ಬಿಟ್ಟು ಸುಮ್ಮನೆ ನಡೆಸ್ತಾರೆ. ಸುಮ್ಮನೆ ನಡೆಸುವಂತ ಪ್ರಯತ್ನಗಳು ಕೂಡ ನಡೀತಾ ಇದೆ ಇಲ್ಲಿ. ಎಸ್ ಓಕೆ ಮೂರ್ತಿ, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ಈಗಷ್ಟೇ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು, ಇಲ್ಲಿ ಬ್ಯಾಂಕ್ ಆಗ್ಲಿ, ಅಂಗಡಿಗಳಾಗ್ಲಿ, ರಾಷ್ಟ್ರೀಯ ಹೆದ್ದಾರಿ ಆಗ್ಲಿ, ಕ್ಯಾಮ್ರಾಗಳ ಅಳವಡಿಕೆ ಇಲ್ಲ. ಹೀಗಾಗಿ ಕಳ್ಳತನ ಮಾಡೋದ್ರಲ್ಲಿ ಮತ್ತಷ್ಟು ಇವರುಗಳೇ ಇಲ್ಲಿ ಎಡೆ ಮಾಡಿ ಕೊಡ್ತಾ ಇದ್ದಾರೆ, ಅಂದ್ರೆ ದಾರಿಯ ಒಂದು ಮಾರ್ಗವನ್ನ ತೋರಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಸಿಸಿಟಿವಿ ಕ್ಯಾಮ್ರಾ ಏನಾದ್ರೂ ಫಿಕ್ಸ್ ಮಾಡಿದ್ರು ಅಂತಂದ್ರೆ ಒಂದು ಕಡೆಯಿಂದ ಭಯದ ವಾತಾವರಣ ಇರುತ್ತೆ, ಆದ್ರೆ ಇಲ್ಲಿ ಸಿಸಿಟಿವಿ ಅಳವಡಿಕೆ ಇಲ್ಲ. ಹಾಗೆ ಇಂತಹ ಪ್ರಕರಣಗಳು ನಡೀತಾನೆ ಇರ್ತವೆ. ಪೊಲೀಸರು ಬರ್ತಾರೆ, ಕಂಪ್ಲೇಂಟ್ ಅನ್ನ ತೆಗೆದುಕೊಂಡು ಹೋಗ್ತಾರೆ, ಆದ್ರೆ ಮುಂದೆ ವಿಚಾರಣೆ ನಡೆಸಬೇಕು, ಆದ್ರೆ ವಿಚಾರಣೆ ನಡೆಸ್ತಾ ಇಲ್ಲ. ಇದೇ ಒಂದು ಯಕ್ಷ ಪ್ರಶ್ನೆಯಾಗಿ ಇಲ್ಲಿ ಕಾಡ್ತಾ ಇದೆ ಅಂತ ಹೇಳ್ತಾ ಇದ್ರು. ಬಟ್ ಇನ್ನು ಈ ವಿಷಯವನ್ನ ಅರಿತಂತಹ ಮೇಲಾಧಿಕಾರಿಗಳು ಏನಿದ್ದಾರೆ, ಸಂಬಂಧಪಟ್ಟಂತಹ ಅಧಿಕಾರಿಗಳ ಗಮನಕ್ಕೂ ಕೂಡ ಅಮೋಕ್ ಟಿವಿ ತರ್ತಾ ಇದೆ. ಇನ್ನು ವಿಚಾರ ತಿಳಿದ ಮೇಲೆ ಇವರೇನಾದ್ರೂ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಳಬಹುದಾ ಅನ್ನೋದು ಕೂಡ ಕಾದು ನೋಡ್ಬೇಕಿದೆ.